ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಇಲ್ಲಿ ಬೆಳಿಗ್ಗೆ 8 ಗಂಟೆ ಆಯಿತು. ಆದಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ನನಗೆ ತಿನ್ನೋದಕ್ಕೆ ಓಟ್ಸ್. ಹಾಗೆ ಆದಿ ಆ್ಯಕ್ಚುಲಿ ಹೊರಗಡೆನೆ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಬಂದಿದ್ದಾರೆ. ಸಂಡೇ ಬೆಳಿಗ್ಗೆ ವಾಕ್ ಹೋಗ್ತಾರೆ, ಬರುವಾಗ ಹಾಗೆ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಬರ್ತಾರೆ. ಟೀ ಮಾತ್ರ ಮನೆಗೆ ಬಂದು ಕುಡಿತಾರೆ, ಯಾಕೆಂದರೆ ಅವರಿಗೆ ಹೋಟೆಲಲ್ಲಿ ಟೀ ಕುಡಿಯೋದಷ್ಟೇನು ಇಷ್ಟ ಆಗಲ್ಲಂತೆ, ಮನೆಗೆ ಬಂದೇ ಕುಡಿಬೇಕಂತೆ ಅವರಿಗೆ. ಸೊ ಹಾಗಾಗಿ ಅವರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಆದ್ವಿಕ್ಕಿಗೆ ಮಸಾಲೆ ದೋಸೆ ತೊಗೊಂಡು ಬಂದಿದ್ದರು. ಅವನಿಗೆ ಮಸಾಲೆ ದೋಸೆ ತುಂಬಾ ಇಷ್ಟ. ಆದ್ವಿಕ್ ಲಾಸ್ಟ್ ಟೈಮ್ ನಾವು ಶರಣ್ ಹೋಟೆಲ್ಗೆ ಹೋದಾಗ ಅಲ್ಲಿ ಕ್ರಿಸ್ಪಿ ಮಸಾಲೆ ದೋಸೆ ತಿಂದಿದ್ದ. ಅದಾದ ನಂತರ ಅವನು ಅಂದರೆ ಅದು ತುಂಬ ತೆಳ್ಳಗೆ ಕ್ರಿಸ್ಪಿಯಾಗಿತ್ತಲ್ವ, ಯಾವಾಗಲೂ ಮನೇಲಿ ಪೇಪರ್ ಮಸಾಲೆ ದೋಸೆ ಮಾಡಿಕೊಡು ಅಮ್ಮ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾನೆ. ಸೊ ಇವತ್ತು ಸಂಡೇ, ಹೇಗೂ ಆದಿ ವಾಕ್ ಹೋಗ್ತಾರೆ, ಬರ್ತಾ ಹೋಟೆಲ್ಗೂ ಹೋಗ್ತಾರೆ. ಸೊ ಹಾಗಾಗಿ ಅವರು ಅವನಿಗೋಸ್ಕರ ಮಸಾಲೆ ದೋಸೆ ತೊಗೊಂಡು ಬಂದಿದ್ದಾರೆ, ಬಟ್ ನಾನು ತಿನ್ನಲಿಲ್ಲ, ನಾನು ಓಡಿಸ್ತೀನಿ. ಹಾಗೆ ನಾವು ದಿನಾಲೂ ತಿನ್ನುವಂಥ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಇವತ್ತು ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದಿಟ್ಕೊಳ್ಳಿ. ನೀವು ನಾವು ಬೈ ಮಾಡೋದು ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟಲ್ಲಿ, ಬೇರೆ ಬೇರೆ ಬ್ರ್ಯಾಂಡಲ್ಲಿ ಅಥವಾ ಬೇರೆ ಬೇರೆ ಪ್ರೈಸಲ್ಲಿ ತಂದು ತಿಂದು ಎಲ್ಲನೂ ನೋಡಿದ್ವಿ. ಸೊ ಫೈನಲಿ ನಾವು ಇದನ್ನೆಲ್ಲ ರೆಗ್ಯುಲರ್ ಆಗಿ ತೊಗೊಳೋಕ್ಕೆ ಶುರು ಮಾಡಿದ್ದೀವಿ. ಚೆನ್ನಾಗಿರುತ್ತೆ ಕ್ವಾಲಿಟಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಪ್ರೈಸ್ ಕೂಡ ಆಫರಲ್ಲಿ ಸಿಗುತ್ತೆ ಕೆಲವೊಂದು. ಸೊ ಹಾಗೆ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಡೇಟ್ಸ್ಗೆ ಈ ಥರ ಎಲ್ಲ. ಸೊ ಹಾಗಾಗಿ ನೀವು ನೋಡಿ ನೆಕ್ಸ್ಟ್ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆ ಹೋದರೆ ಸೊ ಇದೇ ಬ್ರ್ಯಾಂಡಲ್ಲಿ ಹುಡುಕಿ ತಗೊಳ್ಳಿ. ಕಪ್ಪು ದ್ರಾಕ್ಷಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಡೇಟ್ಸ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ತುಂಬ ಡ್ರೈ ಅಂತೂ ಅನಿಸೋದಿಲ್ಲ, ಮತ್ತು ಕೈಗೆ ಅಂಟೋದು ಇಲ್ಲ ನಮಗೆ. ಜಾಸ್ತಿ ಕೆಲವೊಂದ್ಸಲ ಡೇಟ್ಸ್ ತಿನ್ನುವಾಗ ಕೈಯೆಲ್ಲ ಆಗುತ್ತೆ ಅಂತ ಒಂದಿದಿರುತ್ತಲ್ವ, ಸೊ ಜಾಸ್ತಿ ಕೈಗೆಲ್ಲ ಅಂಟೋದು ಇಲ್ಲ. ಮತ್ತು ಟೇಸ್ಟು ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ಹಾಗೆ ಗುಡ್ ಲೈಫ್ ಬಾದಾಮ್, ಇದು ಕೂಡ ಚೆನ್ನಾಗಿದೆ ಬಾದಾಮ್ ಕ್ವಾಲಿಟಿ. ಸೊ ಇದೆಲ್ಲ ನಾವು ರೆಗ್ಯುಲರ್ ಆಗಿ ತಿನ್ನುವಂಥ ಡ್ರೈ ಫ್ರೂಟ್ಸ್. ಓಟ್ಸ್ಗೂ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ತಿಂತೀನಿ, ನಿಮ್ಗೆ ಗೊತ್ತೇ ಇರುತ್ತೆ, ಬೇರೆ ಲಾಗಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಓಕೆ, ದೋಸೆ ಪೇಪರ್ ದೋಸೆ ತಗೊಂಡು ಬರ್ತೆ. ಒಂದೊಂದ್ಸಲ ಅಂದ್ಕೊಳ್ತೀನಿ ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ಬೇಕು, ಆರಾಮಾಗಿ ಎದ್ದು ತಿಂಡಿ ಇರ್ಬೋದು ಎಲ್ಲ ಕೆಲಸಗಳನ್ನು ನಿಧಾನವಾಗಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಳ್ತೀನಿ. ಬಟ್ ಯಾವಾಗಾದರೂ ಲೇಟಾಗಿ ಎದ್ದರೆ ಆಮೇಲೆ ತುಂಬ ಗಡಿಬಿಡಿ ಗಡಿಬಿಡಿ ಅಂತ ಅನ್ಸೋಕೆ ಶುರು ಆಗುತ್ತೆ. ಹಾಗೆ ಬೇರೆ ದಿವಸಕ್ಕಿಂತ ಸಂಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ, ಯಾಕೆಂದರೆ ಸಂಡೇ ಅವ್ರಿಗೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡಲೇಬೇಕು. ಹಾಗೆ ಆದಿ ಆದ್ವಿಕ್ ಇಬ್ಬರು ಮನೆಯಲ್ಲೇ ಇರ್ತಾರೆ, ಅವರಿಗೆ ಮಿಟ್ಲಲ್ಲಿ ಏನಾದರೂ ಬೇಕಂದರೆ ಮಾಡ್ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಕೆಲಸ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಇವತ್ತು ಸಂಡೇ, ಇವತ್ತು ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ಬೇಕು. ಇವಾಗ ಬೆಳಿಗ್ಗೆ ತಿಂಡಿ ಎಲ್ಲ ಮುಗ್ದಿದೆ, ಲಾಗಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಂಟಿನ್ಯೂ ಆಗುತ್ತೆ, ಏನೇನು ಕೆಲಸಗಳಿರುತ್ತೆ, ಏನಾಗುತ್ತೆ, ಯಾವ ರೆಸಿಪಿ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಅಂದ್ಕೊಂಡಿರೋದು ಇವತ್ತು ಚಿಕನ್ ಕಬಾಬ್ ಮಾಡೋಣ ಅಂತ. ಚಿಕನ್ ಆರ್ಡ್ರ್ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ ಅನ್ನೋ, ಸ್ವಲ್ಪ ಬೇಗ ಬರಬೇಕು. ಕಬಾಬ್ ಮಾಡೋದಾದರೆ ಸುಮಾರು ಹೊತ್ತು ನಾವು ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡಬೇಕಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ಕಬಾಬ್ ಪೌಡ್ರು ನಾನು ಮನೇಲೇ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಮನೇಲೇ ನಾನೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿ ಕಬಾಬ್ ಪೌಡ್ರು ಮಾಡಿ ಸೊ ಕಬಾಬ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಾನಿವತ್ತು 1 ಕೆಜಿ ಚಿಕನ್ ತೊಗೊಂಡು ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ರೆಡ್ ಚಿಲ್ಲಿ ಪೌಡರ್ 3 ಟೇಬಲ್ಸ್ಪೂನ್, ಕಾರ್ನ್ ಫ್ಲೋರ್ 3 ಟೇಬಲ್ಸ್ಪೂನ್, ಧನಿಯಾ ಪೌಡ್ರ್ 1 ಚಮಚ, ಅರಿಶಿನ ಹುಡಿ 1/4 ಚಮಚ, ಅಕ್ಕಿ ಹಿಟ್ಟು 1 ಚಮಚ, ಕಡಲೆ ಹಿಟ್ಟು 2 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು 1.5 ಚಮಚ. ಇದಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿ ಹಾಕಿ ಇಟ್ಕೊಳ್ಬೋದು. ಕಬಾಬ್ ಪೌಡರ್ ರೆಡಿ ಅಂತಲೇ ಹೇಳ್ಬೋದು, ಯಾಕೆಂದರೆ ಉಳಿದಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಲೆಮನ್ ಇರ್ಬೋದು ಅಥವಾ ಮೊಸರು ಇರ್ಬೋದು, ಇದನ್ನೆಲ್ಲ ನಾವು ಕಬಾಬ್ ಮಾಡ್ಕೊಳ್ಳುವಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಬಾಬ್ ಪೌಡ್ರಿಗೆ ಇದಷ್ಟೇ ಐಟಮ್ ಸಾಕಾಗುತ್ತೆ, ಅಂದರೆ ಇದಷ್ಟನ್ನು ಒಂದು ಡಬ್ಬಿ ಹಾಕಿ ಇಟ್ಕೊಂಡ್ರೆ ಪದೇ ಪದೇ ಅಂಗಡಿಯಿಂದ ತಂದ್ಕೋಬೇಕು ಅನ್ನೋದಿರೋದಿಲ್ಲ. ಅಂದರೆ ಕಬಾಬ್ ಪೌಡ್ರು ನಿಮಗೆ ಜಾಸ್ತಿ ಬೇಕಂದರೆ ನಾನು ಹೇಳಿರೋ ಕ್ವಾಂಟಿಟಿ ಎಲ್ಲ ಡಬಲ್ ಅಥವಾ ತ್ರಿಬಲ್ ಮಾಡಿಕೊಂಡು ಡಬ್ಬಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಬೋದು. ಹಾಗೆ ಇವತ್ತು ನಾನು 1 ಕೆಜಿ ಚಿಕನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು 1 ಚಮಚ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಈ ಪೌಡ್ರ್ ಜೊತೆ. ಹಾಗೆ 1 ಲೆಮನ್ ತೊಗೊಂಡು ಹಿಂಡಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಆಲ್ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ಸ್ಪೂನ್ ಆಗುವಷ್ಟು. ಇಲ್ಲಿವರೆಗೆ ನಾನು ಸ್ವಲ್ಪನೂ ನೀರನ್ನು ಸೇರಿಸ್ಕೊಳ್ಳಿಲ್ಲ, ಯಾಕೆಂದರೆ ಚಿಕನಲ್ಲಿ ಕೂಡ ನೀರಿನ ಅಂಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟೇ ನಾವು ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗಲೇಬಾರ್ದು. ಇಲ್ಲಿವರೆಗೆ ನಾನು ನೀರು ಹಾಕಲೇ ಇಲ್ಲ.
ಅವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಆ ತಟ್ಟೆಲಿ ಒಂದು ಸ್ವಲ್ಪ ಹಿಡ್ಕೊಂಡಿರೋದ್ರಿಂದ ಅದಕ್ಕೆ ಒಂದು ಚಮಚ ನೀರನ್ನು ಹಾಕಿ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಒಂದು ರೀತಿ ಪೇಸ್ಟ್ ರೀತಿ ಬರುತ್ತೆ. ನಿಮ್ಗೆ ಅನಿಸ್ಬೋದು ಇದು ಹೇಗೆ ಕವರ್ ಆಗುತ್ತೆ, ಇಷ್ಟೊಂದು ಗಟ್ಟಿ ಗಟ್ಟಿ ಇದೆ ಅಲ್ಲ, ಅಂದರೆ ನೀರೇನು ಇಲ್ಲ ಪೇಸ್ಟ್ ರೀತಿ ಆಗಿಲ್ವಲ್ಲ ಅಂತ ಹೇಳಿ. ಬಟ್ ನಾವು ಚಿಕನ್ ಹಾಕಿದಾಗ ಅದರಲ್ಲೂ ಸ್ವಲ್ಪ ನೀರಿದ್ದೇ ಇರುತ್ತೆ. ಚಿಕನ್ ಫುಲ್ ನಾವು ಕೈಯಿಂದ ಹಿಂಡಿ ಹಾಕೋದು, ಆದರೂ ಸಹ ಒಂದು ಸ್ವಲ್ಪ ನೀರಿದ್ದೇ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಬೋದು, ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಘಮ ಇರುತ್ತೆ, ಮತ್ತು ಒಂಥರ ಫ್ಲೇವರ್ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪನೂ ನೀರನ್ನು ನಾನು ಸೇರಿಸ್ಕೊಳ್ಳಿಲ್ಲ. ನಿಮಗೇನಾದರೂ ಇಲ್ಲ ಒಂದು ಸ್ವಲ್ಪ ನೀರು ಬೇಕಿತ್ತು ಅಂತ ಅನಿಸಿದರೆ ನೀರನ್ನು ಒಂದು ಸ್ವಲ್ಪ ಚಿಮ್ಸ್ಕೊಳ್ಳಿ ಅಷ್ಟೇ. ಫಸ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ನೀರಾಗಿ ಹೋಗ್ಬಿಡುತ್ತೆ. ಇದನ್ನು ನಾನು 1 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಆವಾಗ ಉಪ್ಪು ಖಾರ ಎಲ್ಲ ಮಸಾಲೆ ಕರೆಕ್ಟಾಗಿ ಹಿಡ್ಕೊಂಡಿರುತ್ತೆ ಚಿಕನ್ ಪೀಸ್ಗೆ. ಸಿಂಪಲಾಗಿ ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲ್, ಹಾಗೆ ಒಗ್ಗರಣೆಗೆ ನಾರ್ಮಲಾಗಿ ನಾವು ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಎಲೆಗಳು ಅದನ್ನೆಲ್ಲ ಹಾಕ್ಕೊಂಡಾದ ನಂತರ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮ್ಯಾಟೊ, ಹಾಗೆ ಒಂದು 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ಹೀರೆಕಾಯಿಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಚೆನ್ನಾಗಿ ಬೆಂದ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ರೆ ಪಲ್ಯ ಆಗೋಗ್ಬಿಡುತ್ತೆ. ಇನ್ನೇನೆಲ್ಲ ಕೆಲಸನೂ ಮುಗಿಯಿತು. ರಸಮ್ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಫಸ್ಟ್ ಮಾಡಿಟ್ಟಿರೋದೇ ರಸಮ್ ಇವತ್ತು. ಹಾಗೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಚಿಕನ್ ಆಲ್ರೆಡಿ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು. ಸೋನೆ ಮೊಸರಿ ಅಕ್ಕಿ ಅನ್ನ ಮಾಡಿಟ್ಟಿದ್ದೀನಿ. ಇವತ್ತು ಸೋನೆ ಮೊಸರಿ ಯಾಕೆ ಮಾಡಿರೋದಂದರೆ ರಸಮ್ ಅಲ್ವಾ, ಹಾಗೆ ಸೈಡಲ್ಲಿ ಕಬಾಬ್ ಇದ್ದರೆ ಅದು ಒಂಥರ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ರೈಸ್ ಆದರೆ ಅಷ್ಟು ಏನು ಮ್ಯಾಚ್ ಆಗಲ್ಲ ಅಂತ. ಹಾಗೆ ಬಂಗ್ಡೆ ಫ್ರೈಗೆ, ಅತ್ತೆಗೆ ಮೀನು ಇಷ್ಟ ಅಂತ ಹೇಳಿದ್ದೀನಲ್ವಾ, ಬಂಗ್ಡೆ ತೊಗೊಂಡಿದ್ದಾರೆ, ಫ್ರೈಗೆ ಅದನ್ನು ಖಾರೆಲ್ಲ ಹಚ್ಚಿಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಅಡುಗೆ. ಕುಡಿಯೋದಕ್ಕೆ ನೋಡಬೇಕು ಲೆಮನ್ ಜ್ಯೂಸ್ ಏನು ಅಂತ, ಇನ್ನೂ ಏನು ಡಿಸೈಡ್ ಮಾಡಲಿಲ್ಲ, ಅದು ಹತ್ರ ಕೇಳಬೇಕು. ಸಂಡೇ ಹೀಗಿರುತ್ತೆ ಅಡುಗೆ. ಆದಷ್ಟು ಎಲ್ಲ ದಿವಸವೂ ಒಂದು ತಕ್ಕಲ್ಲಿ ಪಲ್ಯ ಸೈಡಲ್ಲಿ ಮಾಡೇ ಮಾಡ್ತೀವಿ. ಒಂದೊಂದು ದಿವಸ ಮಿಸ್ ಆಗುತ್ತೆ ತುಂಬ ಕೆಲಸಗಳು ಜಾಸ್ತಿ ಇದ್ದಾಗ. ಅಂತೂ ಲೆಮನ್ ಜ್ಯೂಸೇ ಮಾಡಂತ ಹೇಳಿದರು, ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಮಾತ್ರ. ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರೋದಿಲ್ಲ. ಸ್ವಲ್ಪನೇ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿದ್ದೀನಿ. ಹೇಗೂ ಇವಾಗ ಮನೆಯಲ್ಲಿ ಪುದೀನ ಗಿಡಗಳಿರೋದ್ರಿಂದ ಯಾವಾಗ ಬೇಕೋ ಅವಾಗ ತಂದು ಜ್ಯೂಸ್ ಇರ್ಬೋದು, ಚಟ್ನಿ ಇರ್ಬೋದು, ಅಥವಾ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಪಲಾವ್ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಅದೊಂಥರ ಖುಷಿಯಾಗುತ್ತೆ ನನಗೆ. ಮಿಕ್ಸಿಗೆ ಪುದೀನ ಎಲೆಗಳ ಜೊತೆ ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ಥರ ಶೋಧಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಲಿಂಬೆಹಣ್ಣನ್ನು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ಲೇವರ್ ಇರುತ್ತಲ್ವ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ನಾರ್ಮಲ್ ಲೆಮನ್ ಜ್ಯೂಸ್ ಅಂತ ಅನಿಸ್ಬಿಡುತ್ತೆ. ಹಾಗಂತ ತುಂಬ ಜಾಸ್ತಿ ಪುದೀನ ಎಲೆಗಳನ್ನು ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಸಪ್ಪೆ ಸೋಡ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಅದಿಲ್ಲ ಅಲ್ವಾ. ಸೊ ಸ್ವಲ್ಪ ಸಿಂಪಲ್ ಆಗೋಯಿತು ಜ್ಯೂಸ್. ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಆಗ್ತಾ ಇದೆ. ಫ್ರಿಜ್ಜಿಂದ ತೆಗೆದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಚಿಕನ್ ಕಬಾಬ್ ಗರಿಗರಿಯಾಗಿ ಬರಬೇಕಂದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಒಂದು ವೇಳೆ ನಾವು ಬಿಸಿಯಾಗೋದಕ್ಕೆ ಮುಂಚೆನೇ ನಾವು ಚಿಕನ್ ಎಣ್ಣೆಗೆ ಬಿಟ್ಟಿದ್ರೆ ಅವಾಗೇನಾಗುತ್ತಂದರೆ ಮಸಾಲೆ ಎಲ್ಲ ಪಾತ್ರೆಗೆ ಅಂಟ್ಕೊಳ್ಳುತ್ತೆ, ಏನು ಪಾತ್ರೆಗೆ ಕಚ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಆ ಥರ. ಸ್ಟಾರ್ಟಿಂಗ್ ನಾನು ಹೈ ಫ್ಲೇಮಲ್ಲೇ ಇಟ್ಟು ಚಿಕನ್ ಪೀಸ್ಗಳನ್ನೆಲ್ಲ ಹಾಕಿದ ನಂತರ ಆನಂತರ ಫ್ಲೇಮನ್ನು ಮೀಡಿಯಮ್ ಮಾಡ್ಕೊಳ್ತೀನಿ. ಇನ್ನೇನು ಕಬಾಬ್ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ಲಾಸ್ಟಲ್ಲಿ ಮತ್ತೆ ಹೈ ಫ್ಲೇಮ್ ಇಟ್ಟು ನಾನು ಚಿಕನ್ ಹೊರಗಡೆ ತೆಗಿತೀನಿ.
ಈ ರೀತಿ ಮಾಡೋದ್ರಿಂದ ಚಿಕನ್ ಕಬಾಬ್ ಗರಿ ಗರಿ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಒಳಗಡೆ ಕರೆಕ್ಟಾಗಿ ಬೆಂದಿರುತ್ತೆ. ನಾವು ಫಸ್ಟಿಂದ ಲಾಸ್ಟ್ವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ಮೇಲ್ಗಡೆ ಕೋಟಿಂಗ್ ಫುಲ್ ಸುಟ್ಟೋಗುತ್ತೆ, ಒಳಗಡೆ ಮಾಂಸ ಸರಿಯಾಗಿ ಬೆಂದಿರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ಫ್ರೈ ಆದವಾಗ ಒಂಥರ ಕಹಿ ಕಹಿ ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ನಾವು ಹೈ ಫ್ಲೇಮಲ್ಲಿಟ್ಟು, ಆನಂತರ ಮೀಡಿಯಂ ಫ್ಲೇಮಲ್ಲಿಟ್ಟು, ಮತ್ತು ಇನ್ನೇನು ತೆಗೆಯುವಾಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಅದೇ ಕೂಡಲೇ ತೆಗೆದು ಬಿಡಬೇಕು. ಚಿಕನ್ ಕಬಾಬ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ವ? ನಿಜ ಹೇಳಿ, ಕಾಮೆಂಟ್ಸ್ ಮಾಡಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತಂತ ಹೇಳಬೇಕು ನನಗೆ. ಕ್ರಿಸ್ಪಿಯಾಗೇ ಬರ್ತಾ ಇದೆ ಚಿಕನ್ ಕಬಾಬ್. ಮತ್ತೇನಂದರೆ ನಾವು ಒಂದ್ಸಲ ಈ ಥರ ಫ್ರೈ ಮಾಡಿ ತೊಗೊಂಡ ನಂತರ ಎರಡನೇ ಸಲ ನಾವು ಎಣ್ಣೆಗೆ ಬಿಡುವಾಗ ಸ್ವಲ್ಪ ಗ್ಯಾಪ್ ಕೊಡಬೇಕು, ಒಂದು ಯಾಕೆಂದರೆ ಎಣ್ಣೆ ಪುನಃ ಸ್ವಲ್ಪ ಬಿಸಿ ಆಗಬೇಕು. ಅದೇ ಕೂಡಲೇ ಹಾಕ್ಕೊಂಡ್ರೆ ಮತ್ತೆ ಚಿಕನ್ ಸರಿಯಾಗಿ ಬೇಯೋದಿಲ್ಲ, ಅಡಿಗೆಲ್ಲ ಅಂಟ್ಕೊಳ್ಳುತ್ತೆ. ಎರಡನೇ ಸಲ ಹಾಕುವಾಗ ನೆನಪಿಂದ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆಯಾ ಇಲ್ವಾ ಅಂತ ನೋಡಿ ಹಾಕ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಪುನಃ ಅದೇ ಕರೆಕ್ಟಾಗಿ ಬೇಯೋದಿಲ್ಲ ಮತ್ತು ಅಂಟ್ಕೊಳ್ಳುತ್ತೆ. ಸೊ ಈ ಥರ ಎಲ್ಲ ಆಗಿಬಿಡುತ್ತೆ. ಇದೇ ರೀತಿ ನಾನು ಎಲ್ಲ ಕಬಾಬನ್ನು ಮಾಡಿಕೊಂಡೆ. ಅಂತೂ ಕಬಾಬ್ ಮಾಡುವಾಗ ಒಂದೇ ಒಂದು ಬೇಜಾರಾಗೋದೇನೆಂದರೆ ಅಷ್ಟನ್ನು ಕಾಯಿಸೋ ತನಕ ಸುಮಾರು ಹೊತ್ತು ನಿಲ್ಲಬೇಕಾಗತ್ತಲ್ವ, ಅದೊಂದೇ ಬೇಜಾರು. ಬಟ್ ತಿನ್ನುವಾಗ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಇಲ್ಲಿ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಕಬಾಬ್ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ. ಹಾಗೆ ಚೆನ್ನಾಗಿ ಬೆಂದಿರುತ್ತೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಬೆಂದಿರುತ್ತೆ. ಹಾಗೆ ಕೋಟಿಂಗ್ ಕೂಡ ಅಷ್ಟೇ, ಒಂದೊಂದ್ಸಲ ಏನಾಗುತ್ತಂದರೆ ಕೋಟಿಂಗ್ ಕರೆಕ್ಟಾಗಿರೋದಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಚಮಚ ಅಚ್ಚಕಾರದ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಆದ್ವಿಕಿಗೂ ಕೊಡೋದ್ರಿಂದ ಮತ್ತು ನನಗೆ ತುಂಬ ಖಾರ ಅಷ್ಟು ಇಷ್ಟ ಆಗೋಲ್ಲ, ಸೊ ಹಾಗಾಗಿ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಕೋಟಿಂಗ್ ಅಂತೂ ಪರ್ಫೆಕ್ಟ್ ಆಗಿದೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸಿಪ್ಪೆ ಥರ ಸಪ್ರೇಟ್ ಆಗೋದು ಆ ಥರ ಆಗಿಬಿಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಕಬಾಬ್ ಪರ್ಫೆಕ್ಟಾಗಿ ಸಿಗುತ್ತೆ ನಿಮಗೆ. ಮತ್ತು ಇನ್ನು ಖಾರ ಜಾಸ್ತಿ ಬೇಕನ್ನೋರು ಒಂದೊಂದು ಅರ್ಧ ಚಮಚ ಅಚ್ಚಕಾರ ಪುಡಿ ಹಾಕೋಬೋದು. ಆಲ್ರೆಡಿ ನಮಗೆ ಚಿಕನ್ ಜಾಸ್ತಿ ತಿಂದರೆ ಹೀಟ್ ಆಗಿಬಿಡುತ್ತೆ, ಸೊ ಹಾಗಾಗಿ ಖಾರ ಕಡಿಮೆ ಹಾಕಿದ್ದೀನಿ. ಟ್ರೈ ಮಾಡಿ ಆಯಿತಾ? ಆದ್ವಿಕ್ ಈ ಥರ ಸೈಕಲಲ್ಲಿ ಕೂತ್ಕೊಂಡ ಅಂದರೆ ಸುಮಾರು ನಾನು ಒಂದೂವರೆ ಗಂಟೆಗಳ ಕಾಲ ಆ ಕಡೆ ಈ ಕಡೆ ಓಡಿಸ್ತಾನೇ ಇರು ಅಂತ ಹೇಳ್ತಾನೆ. ಬಟ್ ನಾನು ಅಷ್ಟೊತ್ತು ಮಾಡೋದಕ್ಕೆ ಹೋಗಲ್ಲ, ನನಗೇನೆ ಸುಸ್ತಾಗಿಬಿಡುತ್ತೆ. ಸೈಕಲಲ್ಲಿ ಈ ಥರ ಒಂದು ಸ್ವಲ್ಪ ಹೊತ್ತು ಆಟಾಡಿದ ನಂತರ ಅವನ ಜೊತೆ ಒಂದು ದೊಡ್ಡ ಬಾಲ್ ಇದೆ ಅದರಲ್ಲಿ ಆಟ ಆಡೋದು, ಕಿಕ್ ಮಾಡೋದಂತೆ. ಹೀಗೆ ಅವನ ಜೊತೆ ಆಟಾಡಿ ಸಂಜೆ ಹೊತ್ತಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅವನ ಜೊತೆ. ಟೈಮ್ ಇವಾಗ ಸಂಜೆ 6 ಗಂಟೆ ಆಯಿತು. ಇಷ್ಟೊತ್ತಿನ ಮೇಲೆ ಒಂದು ಸ್ವಲ್ಪ ಹೊತ್ತು ಬೋರ್ ಆಗುತ್ತೆ, ಸೊ ಆದ್ವಿಕ್ ಜೊತೆ ಆಟ ಆಡೋದು ಅಂದರೆ ಆಟ ಆಡಿಸೋದು. ಸೊ ಆಟ ಆಡಲಿಲ್ಲ, ನಾನು ಹೋಗಲಿಲ್ಲ ಅಂತ ಅಂದರೆ ಅದಕ್ಕೂ ಮತ್ತೆ ಅವನು ಜಗಳ ಮಾಡ್ತಾನೆ. ಮತ್ತು ನನಗೂ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸು ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ. ಇಲ್ಲ ಆಟ ಆಡೋದ್ರ ಜೊತೆಗೆ ನಾನು ವಾಕ್ ಮಾಡ್ತೀನಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ.
ಅವನ ಹತ್ರ ಬಾ ನೀನು ವಾಕ್ ಮಾಡು ಅಂದವಾಗ ನನ್ನ ಜೊತೆನೆ ಅವನು ಬರ್ತಾನೆ. ಸೊ ಹೀಗಿರುತ್ತೆ ಸಂಜೆ ಟೈಮಲ್ಲಿ ನಮ್ಮ ರುಟೀನ್. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಕಬಾಬ್ ರೆಸಿಪಿ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಹೇಳಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.